ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಟ್ಸ್ ಅ ಪಾರ್ಟಿ ವ್ಲಾಗ್. ಇದು ನನ್ನ ಫ್ರೆಂಡ್ ಮಗಳ ಚಿಕ್ಕ ಮಗಳ ಬರ್ಡೇ ಇದು. ಸೊ ಶಿ ಇಸ್ ಸೋ ಮಚ್ ಕನೆಕ್ಟೆಡ್ ಟು ಮೀ, ನನಗೆ ತುಂಬಾ ಇಷ್ಟ. ದಿಸ್ ವ್ಲಾಗ್ ವುಡ್ ಬಿ ಗಿಫ್ಟ್ ಟು ಅವರ್ ಅಂತಲೇ ಹೇಳ್ಬೋದು. ಈ ವ್ಲಾಗಲ್ಲಿ ಕಂಪ್ಲೀಟ್ ಅವಳ ಬರ್ಡೇ ವ್ಲಾಗ್ ಇದು. ಇನ್ ಫ್ಯೂಚರಲ್ಲಿ ಒಂದು ರೆಕಾರ್ಡಿಂಗ್ ಕೂಡ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಕಂಪ್ಲೀಟಾಗಿ ಆರೋಹಿಗೆ ಡೆಡಿಕೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನೆಕ್ಸ್ಟ್ ಟು ಅವರ್ ಮಾಮ್, ಶಿ ಇಸ್ ಸೋ ಮಚ್ ಕನೆಕ್ಟೆಡ್ ಟು ಮೀ. ಅಂದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಬಿಟ್ಟು ನನ್ನ ಜೊತೆಗೆ ತುಂಬಾ ಕನೆಕ್ಟೆಡ್ ಆಗಿದ್ದಾಳೆ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಅವ್ರ ಮನೆಗೆ ಅವ್ರ ಅಜ್ಜಿಗೆ ಕ್ಲಾಸಸ್ ತೊಗೊಳೋದಕ್ಕೆ ಹೋಗಬೇಕಾದ್ರೆ ಶಿ ಯೂಸ್ ಟು ಯುನೋ ನಾನು ಸ್ವಲ್ಪ ಹೊತ್ತು ಅವಳ ಜೊತೆಗೆ ಆಟ ಆಡ್ಬಿಟ್ಟು ಬರ್ತಿದ್ದೆ. ಸೊ ಹಾಗಾಗಿ ನನಗೆ ತುಂಬ ಕನೆಕ್ಟ್ ಆಗಿದ್ದಾಳೆ ಅವಳು. ಅವಳು ಅಷ್ಟೇ, ನನ್ನ ಜೊತೆಗಿದ್ದರೆ ಸುಮ್ಮನೆ ಇರ್ತಾಳೆ. ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ನಾನು ಈ ವ್ಲಾಗ್ನ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಅವರ್ ಮಾಮ್, ಪ್ರಿಟಿ ಮಾಮ್ ಮಾನ್ಸ. ನಿಮಗೆ ಎಲ್ರಿಗೂ ಗೊತ್ತಿರ್ಬೋದು, ನನ್ನ ಬೇರೆ ವ್ಲಾಗ್ಸ್ಗಳಲ್ಲಿ ನೀವು ನೋಡಿರ್ತೀರ. ಆ್ಯಂಡ್ ಶಿ ಇಸ್ ಅ ವೆರಿ ಬ್ಯೂಟಿಫುಲ್ ಸೋಲ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಅನಿಕಾನೂ ನಿಮಗೆ ಗೊತ್ತಿರುತ್ತೆ, ಶ್ರೀನಿಕನ್ ಫ್ರೆಂಡ್ ಅವಳು. ಅಂದರೆ ಶ್ರೀನಿಕಾಗಿಂತ ಒಂದು ವರ್ಷ ದೊಡ್ಡವಳು ಅಂತಲೇ ಹೇಳ್ಬೋದು. ಬಟ್ ದೇ ಆಲ್ ಟುಗೆದರ್ ವಿಲ್ ಪ್ಲೇ ಹೊರಗಡೆ ಪ್ಲೇ ಏರಿಯಾಗೆಲ್ಲಾದರೂ ಹೋದಾಗ ಅಥವಾ ನಾವೆಲ್ಲಾದರೂ ಹೊರಗಡೆ ಹೋದಾಗ್ಲೂ ಅವರೆಲ್ಲ ಒಟ್ಟಿಗೆ ಆಟಾಡ್ತಾರೆ. ಆ್ಯಂಡ್ ದಿಸ್ ಈಸ್ ಬರ್ಡೇ ಗರ್ಲ್ ಆರೋಹಿ ಪುಟ್ಟ. ಶಿ ಈಸ್ ಲುಕಿಂಗ್ ವೆರಿ ಪ್ರಿಟಿ. ಆ್ಯಂಡ್ ಅವಳ ಡ್ರೆಸ್ ಕಲರು, ಅವಳ ಫೇಸ್ ಕಲರು ಎಷ್ಟು ಕ್ಯೂಟಾಗಿ ಅಂದರೆ, ಆಮೇಲೆ ಒಂಚೂರು ಅವಳ ಹತ್ರೂ ಅಷ್ಟೇ ಫುಲ್ಲು ಪಿಂಕ್ ಪಿಂಕ್ ಆಗಿಬಿಡ್ತಾಳೆ, ಅಷ್ಟು ಕಲರ್ ಇದ್ದಾಳೆ. ಆ್ಯಂಡ್ ಶಿ ಈಸ್ ಲುಕಿಂಗ್ ಲೈಕ್ ಎ ಡಾಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅವಳ ಬರ್ಡೇ ಥೀಮ್ ಬಂದುಬಿಟ್ಟು ಕ್ಯಾಂಡಿ ಥೀಮ್ ಮಾಡಿಸಿದ್ರು ಅವರ ಅಮ್ಮ. ಆ್ಯಂಡ್ ಬಿಕಾಸ್ ಶಿ ಈಸ್ ಲೈಕ್ ಅ ಕೈಂಡ್ ಆಫ್ ಫುಡ್ಡಿ ಬೇಬಿ, ನಮ್ಮ ಶ್ರೀನಿಕಾ ಥರ. ಶಿ ವಾಂಟ್ ಯುನೋ ಏನು ತಿನ್ನಲ್ಲ ಅಥವಾ ಏನು ಊಟದ ವಿಚಾರ ಅಂತ ಬಂದರೆ ಶೀಲ್ ಎಂಜಾಯ್ ಅವರ್ ಫುಡ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅವಳಿಗೆ ಕ್ಯಾಂಡಿ ಇಷ್ಟ ಅಂತ ಅಂದ್ಬಿಟ್ಟು ಕ್ಯಾಂಡಿ ಥೀಮ್ನ ಮಾಡಿಸಿದ್ದೀನಿ ಅಂತ ಹೇಳಿದ್ರು ಅವ್ರ ಮಮ್ಮಿ. ವಜ್ ಈಸ್ ಕ್ಯೂಟ್. ಸೊ ನಾನು ನನ್ನ ಶ್ರೀನಿಕನ್ ಬರ್ಡೇಗೆ ಯೂನಿಕಾರ್ನ್ ಥೀಮ್ ಮಾಡಿಸಿದ್ದೆ ಫಸ್ಟ್ ಇಯರ್ ಬರ್ಡೇಗೆ. ನನಗೆ ಶ್ರೀನಿಕನ್ ಬರ್ಡೇನೇ ನೆನಪಾಯಿತು ಬಿಕಾಸ್ ಕಂಪ್ಲೀಟ್ ಹಾಲ್ ಫುಲ್ಲು ಡೆಕೊರೇಷನ್ ಮಾಡಿದ್ರು ಅವರು. ಇಟ್ ಈಸ್ ನಾಟ್ ಲೈಕ್ ರಿಂಗ್ ಕೈಂಡ್ ಆಫ್ ಡೆಕೊರೇಷನ್ ಅಥವಾ ಸಿಂಪಲ್ಲಾಗಿ ಮಾಡಿಬಿಟ್ಟು ಜಾಸ್ತಿ ದುಡ್ಡು ಇಸ್ಕೊಳ್ಳೋ ಥರ ಅಥವಾ ಯುನೋ ತುಂಬ ಚೆನ್ನಾಗಿ ಡೆಕೊರೇಷನ್ ಮಾಡಿದರು. ಆ್ಯಂಡ್ ಆಲ್ಸೋ ಈವೆಂಟ್ ಕೂಡ ಇತ್ತು, ಲೈಕ್ ಕಿಡ್ಸ್ಗೆ ಗೇಮ್ಸ್ ಆಗಿರ್ಬೋದು, ಆಮೇಲೆ ಟ್ಯಾಟೂಸ್ ಎಲ್ಲನೂ ಇತ್ತು. ಸೊ ಇನ್ಕ್ಲೂಡಿಂಗ್ ಆಲ್ ಒಂದು ಒಳ್ಳೆ ಬಡ್ಜೆಟಲ್ಲಿ ದೇ ಪ್ಲ್ಯಾನ್ಡ್ ಇಟ್ ಫಾರ್ ಯುನೋ ದೇ ಪ್ಲ್ಯಾನ್ ಫಾರ್ ಡೆಕೊರೇಷನ್. ಸೊ ಚೆನ್ನಾಗಿ ಅನ್ನಿಸ್ತು ನನಗೂ. ಆ್ಯಂಡ್ ಆಲ್ಸೋ ಕೇಕ್ ಕೂಡ ಅಷ್ಟೇ, ಯಾವ ಥೀಮ್ ಇರುತ್ತೋ ಆ ಥೀಮ್ ಕೇಕ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ವಿಚ್ ಈಸ್ ಅಟ್ರ್ಯಾಕ್ಟಿವ್ ಅಂತಲೇ ಹೇಳ್ಬೋದು. ಕೇಕು ಕೂಡ ಅವರು ಕ್ಯಾಂಡಿ ಥೀಮ್ದೇ ಮಾಡಿಸಿದ್ರು. ಆ್ಯಂಡ್ ಮೇನ್ ಅಂದರೆ ಅಟ್ರ್ಯಾಕ್ಟಿವ್ ಪಾಯಿಂಟ್ ಅಂದರೆ ಬರ್ಡೇಲಿ ಥೀಮ್ ಮತ್ತು ಥೀಮ್ ಬೇಸ್ಡ್ ಕೇಕೇನೆ. ಆ್ಯಸ್ ಪರ್ ಮೈ ನಾಲೆಡ್ಜ್ ಥೀಮೇ ಏನೋ ಇದ್ದು ಕೇಕೇ ಏನೋ ಇದ್ದರೆ ಅದೊಂಥರ ಚೆನ್ನಾಗಿ ಅನ್ಸೋದೇ ಇಲ್ಲ. ಸೊ ಅದಕ್ಕೆ ಇವರು ಮ್ಯಾಚಿಂಗ್ ಮಾಡ್ಕೊಂಡಿದ್ದಾರೆ, ತುಂಬಾ ಕ್ಯೂಟಾಗಿತ್ತು. ಸೊ ಇವರು ಈವೆಂಟ್ ಇವರು ಮಕ್ಕಳಿಗೆ ಗೇಮ್ಸ್ಗಳನ್ನು ಆಡಿಸ್ತಾ ಇದ್ರು. ಆ್ಯಂಡ್ ತುಂಬ ಜನ ಈವೆಂಟ್ ಅವ್ರನ್ನ ನಾವು ನೋಡಿದ್ದೀವಿ, ಮಕ್ಕಳಿಗೆ ಅಂತಂದರೆ ಬರೀ ಮಕ್ಳಿಗೆ ಮಾತ್ರ ಆಟ ಆಡಿಸ್ತಿರ್ತಾರೆ, ಆ್ಯಂಡ್ ದೊಡ್ಡವ್ರಿಗೆ ಅಂದರೆ ದೊಡ್ಡವ್ರಿಗೆ ಮಾತ್ರ. ಬಟ್ ಇದು ಹೆಂಗಿತ್ತು ಅಂತಂದ್ರೆ ದೊಡ್ಡವರು ಮತ್ತು ಚಿಕ್ಕವರು ಇಬ್ಬರೂ ಕಂಬೈನ್ ಮಾಡಿಕೊಂಡು ಇವರು ಗೇಮ್ಸ್ಗಳನ್ನು ಆಡಿಸ್ತಿದ್ರು. ಸೊ ಕಂಪ್ಲೀಟಾಗಿ ಹಾಲ್ ಪೂರ್ತಿ ಎಲ್ಲರೂ ಕಂಪ್ಲೀಟಾಗಿ ಎಂಗೇಜ್ಡ್ ಆಗಿದ್ದರು. ಅದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್ ಆ್ಯಕ್ಚುಲಿ. ತುಂಬ ಫನಿ ಫನಿ ಗೇಮ್ಸ್ ಇದ್ದು ಆ್ಯಂಡ್ ಒಂದೊಂದು ಟಾಸ್ಕ್ ಥರ ಅವರು ಕೊಡ್ತಾ ಇದ್ದಿದ್ದು ಮಕ್ಕಳಿಗೆ ಆಗಿರ್ಬೋದು ಪೇರೆಂಟ್ಸ್ಗೆ ಆಗಿರ್ಬೋದು ಒಂಥರ ಏನು ಗ್ರೇಟ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳಿ. ಸೊ ಈ ಗೇಮ್ಸ್ ಎಲ್ಲ ಏನೇನು ಆಟ ಆಡಿದ್ವಿ ಅಂತ ನೀವು ನೋಡ್ಕೊಂಡು ಬನ್ನಿ, ನಾನು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. Great.
parties are meant to be colorful. So what are you going to do? When I say 3, 2, 1, come a little in the front, tap the balloon in the air, don't let the balloon fall down. Before we do that, let me do a sound check. Everybody up? Down? Left? Left arm, right arm, a little confusion. Right? Ready? Go on the Texas balloon, a garlic, a peppy, a ತುಂಬ ಖುಷಿ ಕೊಡೋ ವಿಷಯ ಏನಪ್ಪ ಅಂತಂದರೆ ಮಕ್ಕಳನ್ನು ಮತ್ತು ದೊಡ್ಡವ್ರನ್ನ ಇಬ್ಬರನ್ನೂ ಸೇರಿಸ್ಕೊಂಡು ಇವರು ಆ ಈವೆಂಟ್ನ ಮಾಡಿದ್ದು ತುಂಬಾ ಖುಷಿ ಆಯಿತು. ನಮ್ಮ ಶ್ರೀನಿಕಾ ಅಂತೂ ಟ್ಯಾಟೂನ ಕೈಗೆ ದೊಡ್ಡದಾಗಿ ಹಾಕಿಸ್ಕೊಂಡಿದ್ಲು ಟಿಲ್ ಎಲ್ಬೋ ತನಕ. ಆಮೇಲೆ ಅದು ವಾಟರ್ ಹಾಕಿ ವಾಶ್ ಮಾಡಿದ ತಕ್ಷಣ ಹೋಗುತ್ತೆ, ವಿಚ್ ಇಸ್ ನಾಟ್ ಹಾರ್ಮ್ಫುಲ್, ಬಟ್ ಸ್ಟಿಲ್ ಸೈಡಿಗೆ ಹಾಕಿದ್ರಲ್ವಾ ಅದೇನು ಅಷ್ಟೊಂದು ಡೇಂಜರಸ್ ಆಗ ಅನಿಸಿಲ್ಲ ನನಗೆ. ಸೊ ಇದೆಲ್ಲ ಆದಮೇಲೆ ಒಂದಷ್ಟು ಗೇಮ್ಸ್ಗಳನ್ನು ಕೂಡ ಅವರು ಆಡಿಸಿದ್ರು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಫೋಟೋ ಸೆಷನ್ ಎಲ್ಲ ನಡೀತಿರುತ್ತಲ್ವಾ ಫ್ಯಾಮಿಲಿಯರ್ಸು ಅಥವಾ ಫ್ರೆಂಡ್ಸ್ದೆಲ್ಲನೂ, ಸೊ ಆವಾಗಲೂ ಒಂದಷ್ಟು ಗೇಮ್ ಆಡಿಸಿದ್ರು. ಕ್ರೌಡ್ನ ತುಂಬ ಎಂಗೇಜ್ಡ್ ಆಗಿ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಸೊ ನಮ್ಮ ಬರ್ಡೇ ಬೇಬಿ ಸ್ವಲ್ಪ ಕ್ರ್ಯಾಂಕಿಯಾಗಿದ್ದಾಳೆ, ಬಿಕಾಸ್ ಡ್ರೆಸ್ಸು ಮತ್ತು ಅಷ್ಟು ಜನ ಕ್ರೌಡನ್ನು ಯಾವಾಗಲೂ ನೋಡಿರಲ್ಲ ಅಲ್ವಾ ಅವಳು. ಸೊ ಹಾಗಾಗಿ ಲಿಟ್ರಲಿ ಡಾಲ್ ಅವಳಿಗೊಂದು ಕ್ಯಾಂಡಿ ಕೊಟ್ಬಿಟ್ಟಿದ್ರು, ನಿಜವಾಗ್ಲೂ ಅವಳೊಂದು ಗೊಂಬೆ ಥರನೇ ಆ ಕ್ಯಾಂಡಿನ ತಿಂತಾ ಇದ್ಲು. ಸೊ ಇದು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ 1 5 5 ಮೆಂಬರ್ಸ್ ಗ್ರೂಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದರು. ಸೊ ಮಕ್ಕಳೂ ಅಷ್ಟೇ, ನಮಗಿಂತ ಜಾಸ್ತಿ ಮಕ್ಕಳಿಗೆ ಒಂಥರ ಎಕ್ಸೈಟ್ಮೆಂಟ್ ಇದ್ದಿದ್ದು ಆ್ಯಂಡ್ ತುಂಬ ಫನ್ ಅಂತ ಅನಿಸಿದ್ದು. ಇದು ಹೆಡ್ ಶೋಲ್ಡರ್ಸ್ ನೀಸ್ ಆ್ಯಂಡ್ ಟೋಸ್. ನೀವು ನನ್ನ ಗೋಪಾಲನ್ ಮಾಲ್ದು ವ್ಲಾಗಲ್ಲೂ ನೋಡಿರ್ಬೋದು, ಸೇಮ್ ಗೋ ಅಂದ ತಕ್ಷಣ ವಿ ಹ್ಯಾವ್ ಟು ಟೇಕ್ ದಟ್ ಆಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಆ ಥರ ಗೇಮ್ನ ಇವರು ಕೂಡ ಆಡಿಸಿದ್ರು. ಲಿಟ್ರಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರು ಎಲ್ಲರೂ ಇಲ್ಲಿದ್ದೀವಿ, ಫ್ಯಾಮಿಲಿಯರ್ಸ್ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ರು. ಇದೊಂದು ಮೆಮೊರಿ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು, ನನಗೆ ತುಂಬಾ ಖುಷಿ ಆಯಿತು. ಬಿಕಾಸ್ ಇನ್ ಫ್ಯೂಚರ್ ಯಾವಾಗಾದರೂ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಲುಕ್ ಎಟ್ ಶ್ರೀನಿಕಾ ಸ್ಟ್ಯಾಟು, ಅವಳು ಬಟರ್ಫ್ಲೈ ಇದು ಟಿಲ್ ಎಲ್ಬೋ ತನಕ ಹಾಕಿಸ್ಕೊಂಡಿದ್ದಾಳೆ. ಎಲ್ಲ ಮಕ್ಕಳು ಹಾಕಿಸ್ಕೊಂಡಿದ್ದಾರೆ, ಬಾಯ್ಸ್ ಎಲ್ಲ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಹಾಕಿಸ್ಕೊಂಡ್ರೆ, ಗರ್ಲ್ಸ್ ಎಲ್ಲ ಬಟರ್ಫ್ಲೈ ಯೂನಿಕಾರ್ನ್ ಆ ಥರದ್ದು ಹಾಕಿಸ್ಕೊಂಡಿದ್ದಾರೆ. ಸೊ ನಾವು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು, ಸೊ ಇದು ಗೀತಕ್ಕ ಅವ್ರ ಫ್ಯಾಮಿಲಿ, ಇವ್ರ ಫ್ಯಾಮಿಲಿ ಅವ್ರ ಮಗ ಮಗಳು ಮತ್ತು ಅವ್ರ ಹಸ್ಬೆಂಡು. ಸೊ ನಾವು ಒಂದು ರೇಂಜ್ಗೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಗ್ರೂಪ್ ಎಲ್ಲರೂ ಒಟ್ಟಿಗೆ ವಿತ್ ಫ್ಯಾಮಿಲಿ ಜಾಯ್ನ್ ಆಗಿದ್ದು ಅಂತಂದರೆ ಪುಟ್ಟು ಬರ್ಡೇಲೇ ಅನ್ಬೋದು. ಅದೊಂದು ಗ್ರೇಟ್ ಮೆಮೊರೇಬಲ್ ಥಿಂಗ್ ಅಂತಲೇ ಹೇಳ್ಬೋದು. ನಾವೆಲ್ಲರೂ ತುಂಬಾ ಖುಷಿಯಿಂದ ಇದ್ವಿ. ಯೂಶಲಿ ನಾವು ಲೇಡೀಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಮಿಂಗಲ್ ಆಗಿರ್ತೀವಿ, ಬಟ್ ಮೆನ್ಸ್ ಎಲ್ಲರೂ ಅವರ ವರ್ಕಲ್ಲಿ ಬ್ಯುಸಿ ಇರ್ತಾರಲ್ವ, ಸೊ ಎಲ್ಲರೂ ಮೀಟ್ ಆಗಿದ್ದು ಆನ್ ಒಕೇಶನ್ ಆಫ್ ಪುಟ್ಟು ಬರ್ಡೇ ಅಂತಲೇ ಹೇಳ್ಬೋದು. ಇದು ಆಶಾ, ಆಶಾ ಅಂಡ್ ಫ್ಯಾಮಿಲಿ, ಭಕ್ತಿ ಮತ್ತು ತನ್ವಿ. ಆ್ಯಂಡ್ ಅಣ್ಣ ಜಾಯ್ನ್ ಆಗಬೇಕಿತ್ತು, ಅವ್ರ ಮೀಟಿಂಗ್ ಇದ್ದಿದ್ದ ಕಾರಣದಿಂದ ಅವರು ಜಾಯ್ನ್ ಆಗೋದಕ್ಕಾಗಿಲ್ಲ. ಆ್ಯಂಡ್ ಯು ಆಲ್ ನೋ ದಿಸ್, ಸಾತ್ವಿಕಾ ಆ್ಯಂಡ್ ಸಾತ್ವಿಕಾಸ್ ಫ್ಯಾಮಿಲಿ ಇದು. ಅದಾದಮೇಲೆ ಲಾಸ್ಟ್ ಎಲ್ಲರದು ಗಿಫ್ಟ್ ಎಲ್ಲ ಕೊಟ್ಟಾದಮೇಲೆ ಲಾಸ್ಟ್ ನಾನು ಮತ್ತು ಮೇಘರಾಜ್ ಅವ್ರು ಬಂದಿದ್ದೆ ಆ್ಯಕ್ಚುಲಿ ಹೇಳಬೇಕಂತಂದರೆ. ಸೊ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ವಿ ಹ್ಯಾಡ್ ಅ ಗ್ರೇಟ್ ಡಿನ್ನರ್ ಅಂತಲೇ ಹೇಳ್ಬೋದು. ಡಿನ್ನರ್ದು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ವೀಡಿಯೋ, ನೀವು ನೋಡ್ಬೋದು ಏನೇನಿತ್ತು ಅಂತ ಹೇಳ್ಬಿಟ್ಟು.
So this vlog would be a gift and memorable vlog for Arohi anta nanu helodakke ishta padtene. I love you so much Bangara. God gives you health, wealth and ಹ್ಯಾಪಿನೆಸ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಕಮೆಂಟ್, ಲೈಕ್ ಆ್ಯಂಡ್ ಶೇರ್. ಬಾಯ್.